ಕಾಸು ನಾನು ಬಂದಿದ್ದಿರಲಿ ಅಲ್ಲ ನಾನು ಆಮೇಲೆ ಬಂದು ಮಾತಾಡ್ತೀನಿ ಅಂತ ಪಿಯೋನ್ ಕೈಲಿ ಹೇಳ ಕಳಿಸ್ದೆ ತಾನೆ ಮತ್ತೆ ಯಾಕೆ ನಿಂತಿದ್ಯಾ ಯಾಕೆ ಆಫೀಸಲ್ಲಿ ಇರೋರು ನಿನ್ನ ನೋಡಿ ವಾಸುಗೋ ಅವನ ಹೆಂಡತಿಗೋ ಏನೋ ಮನಸ್ತಾಪ ಆಗಿದೆ ಅದಕ್ಕೆ ಹೊರಗಡೆ ನಿಲ್ಲಿಸಿದ್ದೇನೆ ಅಂತ ನನ್ನ ಮೇಲೆ ತಪ್ಪು ತಿಳ್ಕೋಬೇಕು ಅದೇ ತಾನೇ ನಿನ್ನ ಉದ್ದೇಶ ಆಗಲ್ಲ ವಾಸು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅದಕ್ಕೆ ಇಲ್ಲಿಗೆ ಬಂದೆ ನೋಡು ಏನೇ ಇದ್ರು ಮನೆಗೆ ಬಂದು ಮಾತಾಡೋಣ ಯಾಕೆ ನಾ ಮನೆಗೆ ಬರೋದೇ ಇಲ್ವಾ ಯಾಕೆ ಅನವಶ್ಯಕವಾಗಿ ಸೀನ್ ಕ್ರಿಯೇಟ್ ಮಾಡ್ತೀಯಾ ವಾಸು ನಾನು ಆಕ್ಟ್ ಮಾಡೋದಿಲ್ಲ ಅಂತ ಇವತ್ತು ಆಡ್ ಡೈರೆಕ್ಟರ್ ಹತ್ರ ಹೇಳಿದೆ ಆದ್ರೆ ಅವರು ಏನೇನೋ ಹೇಳಿ ಹೆದರಿಸ್ತಾ ಇದ್ದಾರೆ ಈ ವಿಷಯನ ಮನೆಯಲ್ಲಿ ಮಾತಾಡಿದ್ರೆ ಅತ್ತೆ ಮಾವ ಕೇಳಿಸ್ಕೊಂಡು ಹೆದರ್ಕೋತಾರೆ ಅದಕ್ಕೆ ನಿನ್ನ ಹತ್ರ ಸೆಪರೇಟ್ ಆಗಿ ಮಾತಾಡಬೇಕು ಅಂತ ಇಲ್ಲಿಗೆ ಬಂದೆ ವಾಸು ನಾನು ಇಲ್ಲಿಗೆ ಬಂದೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ನೋಡು ನೀನು ಒಂದ ದಿನ ಆಕ್ಟ್ ಮಾಡಬೇಕು ಎರಡು ದಿನ ಆಕ್ಟ್ ಮಾಡಬೇಕು ಅಂತ ನನ್ನ ಕನ್ವಿನ್ಸ್ ಮಾಡೋದಿಕ್ಕೆ ಬಂದಿದ್ದೀಯಾ ಹೌದು ತಾನೆ ವಾಸು ನೋಡು ನಾನು ಒಂದ ಸಲ ಹೇಳಿದ ಮೇಲೆ ಮುಗಿತು ಒಂದು ನೀ ನನ್ನ ಹೆಂಡತಿ ಆಗಿರಬೇಕು ಇಲ್ಲ ನಟಿ ಆಗಿರಬೇಕು ಎರಡು ಆಗೋದಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋದನ್ನ ಕೇಳು ವಾಸು ನಾಳೆ ಶೂಟಿಂಗ್ ಇಟ್ಕೊಂಡಿದ್ದಾರೆ ಮೊದಲು ನಾನು ಹೇಳೋದನ್ನ ನೀನ್ ಕೇಳು ವಾಸು ನಾನು ಹೇಳೋ ವಿಷಯದಲ್ಲಿ ನಿನ್ನ ಮಾನ ಕುಟುಂಬದ ಗೌರವ ಎಲ್ಲ ಅಡಗಿದೆ ನನ್ನ ಗೌರವ ಕುಟುಂಬದ ಮಾನ ಮರ್ಯಾದೆ ಕಾಪಾಡಬೇಕು ಅಂದ್ರೆ ಮೊದಲು ನೀನು ಆಕ್ಟಿಂಗ್ ಮಾಡೋದನ್ನ ನಿಲ್ಲಿಸು ಅರ್ಥ ಆಯ್ತಾ ವಾಸು ಏನು ವಾಸು ಇದು ನಿಮ್ಮ ವೈಫ್ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ನೀವು ನೋಡಿದ್ರೆ ಹೊರಗಡೆನೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದಾರಲ್ಲ ಒಳಗಡೆ ಕರ್ಕೊಂಡು ಹೋಗಿ ಮಾತಾಡಿಸ್ಬಾರ್ದಾ ನೀವು ನೋಡಿದ್ರೆ ಕೋಪದಿಂದ ಮಾತಾಡಿಸ್ತಾ ಇದ್ರಿ ಇವ್ರು ನಿಮ್ಮನ್ನ ಸಮಾಧಾನ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರು ಏನ್ ವಿಷಯ ವಾಸು ಏನಮ್ಮ ವಿಷಯ ಏನಾದ್ರೂ ಸಮಸ್ಯೆನಾ ನೀನಾದ್ರೂ ಹೇಳಮ್ಮ ಅರ್ಥ ಆಯ್ತಮ್ಮ ನೀನು ಮಾಡ್ಲಿಂಗ್ ಮಾಡೋದು ವಾಸುಕ್ಕೆ ಇಷ್ಟ ಇಲ್ಲ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ನೀನು ಪರ್ಮಿಷನ್ ಕೊಡಿ ಅಂತ ಬೇಡ್ಕೋತಾ ಇದೀಯ ಇದೇ ತಾನೆ ಸರ್ ಇದು ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಗೊತ್ತಮ್ಮ ಮೊದಲೊಂದ್ಸಲ ನಮ್ಮ ಕಂಪ್ನಿ ಲೋನ್ ಮೇಳದ ಬಗ್ಗೆ ನಿನ್ನ ಹತ್ರ ಆಕ್ಟ್ ಮಾಡಿಸ್ಬೇಕು ಅಂತ ವಾಸು ಹತ್ರ ಕೇಳಿದ್ದೆ ವಾಸು ನೀನು ಆಕ್ಟ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರು ಆಗಲೇ ಅವರಿಗೆ ಅಡ್ವೈಸ್ ಮಾಡಿ ನೋಡಿದೆ ಅದನ್ನು ಕೇಳಿ ವಾಸು ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀವಿಬ್ಬರು ಮಾತಾಡ್ತಾ ಇದ್ದಿದ್ದನ್ನು ನೋಡಿದ್ರೆ ವಾಸು ಬದಲಾಗಲಿಲ್ಲ ಅಂತ ಗೊತ್ತಾಗುತ್ತೆ ವಾಸು ಬ್ರಾಂಡ್ ಮೈಂಡೆಡ್ ಆಗಿ ಯೋಚನೆ ಮಾಡದೆ ಯಾಕೆ ನಿಮ್ಮ ಹೆಂಡತಿಗೆ ನೋವು ಕೊಡ್ತಿದ್ದೀರಿ ಸರ್ ನೀವಾದರೂ ನನಗೆ ಹೆಲ್ಪ್ ಮಾಡಿ ಸರ್ ನಾನು ಆಕ್ಟ್ ಮಾಡೋಕೆ ಹೋಗಬಾರ್ದು ಅನ್ನೋದು ವಾಸು ಕಂಡೀಷನ್ ಆದರೆ ನಾನು ಒಪ್ಕೊಂಡಿರೋ ಪ್ರಾಜೆಕ್ಟ್ನ ಮುಗಿಸ್ಕೊಡ್ಬೇಕು ಅಂತ ಅವ್ರ ಕಂಡೀಷನ್ ಹಾಕ್ತಿದ್ದಾರೆ